ಆತ್ಮೀಯ ಹೇಳ್ತಿದ್ದಾರಾಮ್ ವೀಕ್ಷಕರೇ, ಜೊತೆಗೆ ಎತ್ ಸೃಷ್ಟಿ ನ್ಯೂಸ್ದ ಪ್ರೀತಿಯ ವೀಕ್ಷಕರೇ, ಹೇಗೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದ್ರೆ ಎಚ್ ಸಿಕ್ಸ್ಟೀನ್ ನ್ಯೂಸ್, ಇದರ ಅರ್ಥ ಹೇ ಸೀತಾರಾಮ್. ನಿಮಗೆ ಇದು ಮನವರಿಕೆ ಮಾಡ್ತಾ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಎಮ್ಮ ಯತೋ ಮಲ್ಲಪ್ಪ ಜೊತೆವರು. ಈ ದಿನ ವಿಶೇಷ ಬಂತು, ಇನ್ನೇನು ಉಪಚುನಾವಣೆ ಮುಗಿಯುವ ಹಂತಕ್ಕೆ ಬರ್ತಾ ಇದೆ. ವಾದ ವಿವಾದ ವಾಗ್ದಾಳಿ ಏನೇನು ಎಲ್ಲ ಕೂಡ್ತಾ ಇದ್ದಾವೆ. ಇವೆರಡೂ ಪಕ್ಷಗಳಿಗೆ ಅಥವಾ ಮೂರು ಪಕ್ಷಗಳಿಗೆ ಇದು ಜಿದ್ದಾಜಿದ್ದೆಯ ಒಂದು ಪರೀಕ್ಷೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಳ್ಳಾರಿ ಅಂದರೆ ಸೊಂಡೂರಲ್ಲೇ ರೆಡ್ಡಿ ವರ್ಸಸ್ ಲಾಡ್, ನೀವು ಚನ್ನಪಟ್ಟಣಕ್ಕೆ ಹೋದರೆ ಅಲ್ಲೇ ದೇವೇಗೌಡ ವರ್ಸಸ್ ಸಿದ್ದರಾಮಯ್ಯ, ಅದೇ ಕಾಲಕ್ಕೆ ನೀವು ಸಿಗ್ಗಾವಿಗೆ ಬಂದರೆ ಅಲ್ಲೇ ಬಸವರಾಜ್ ಬೊಮ್ಮಾಯಿ ವರ್ಸಸ್ ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್, ಅಲ್ಲಿ ಪಠಾಣ್ ಒಬ್ಬ ನಾಮಕ್ಕೆ ವಾಸ್ತಿ ಕಾಂಗ್ರೆಸ್ನ ಪುರ ನಿಂತಂಥ ಹೊಸ ಅಭ್ಯರ್ಥಿ. ಹೀಗಾಗಿ ಅಲ್ಲಿ ಏನಿದ್ರು ಸಿದ್ದರಾಮಯ್ಯ ಮತ್ತು ಬಸವರಾಜ್ ಬೊಮ್ಮಾಯಿ. ಹೀಗಾಗಿ ಬಸವರಾಜ್ ಬೊಮ್ಮಾಯಿಯವರು ತಮ್ಮ ಮಗಳ ಸಲ ತಾವೇ ಲೀಡ್ ತೆಗೆದುಕೊಂಡಿದ್ದಾರೆ. ಅಷ್ಟಲ್ಲ, ನೀವು ಗೆಲ್ಲಿಸ್ರಿ, ನಾವು ಈ ಸರ್ಕಾರ ಪತನ ಮಾಡ್ತೀವಿ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಏನಿದು, ಇದು ನಿಜವಾಗಿಯೂ ಸರ್ಕಾರನ ಒಳ್ಳೆ ಕೆಲಸ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ, ಇಂಥ ವರ್ಕ್ಗಳು ಮಾಡ್ತೀವಿ ಅಂತ ಹೇಳೋದು ಬಿಟ್ಟು ಈ ಸರ್ಕಾರ ಕೆಡುತ್ತೀವಿ ಅಡ್ಡಿಯೆಲ್ಲ ಕೆಡುವ್ರಿ. ಯಾಕಂದರೆ 135-136 ಏನಪ್ಪ ಅಂದರೆ ಆಲ್ರೆಡಿ ಅಲ್ಲೇ ನಮ್ಮ ಶಾಸಕರು ಇದ್ದಾರೆ, ಅವ್ರು ಹೆಂಗೆ ಕೆಡುತ್ತಾರೆ ಇವ್ರು ಗೌರ್ಮೆಂಟ್ ಬಸವರಾಜ ಬೊಮ್ಮಾಯಿಯವರು ಹೀಗೆ ಕೊಡ್ತಾ ಇದ್ದಾರೆ ಅವರು, ನಾವು ಕೆಡವಿತಿರ್ತೀವಿ ಅನ್ನುವಂಗೆ. ಇದಕ್ಕಿಂತಲೂ ನೀವು ಏನು ಮಾಡಬಲ್ಲರಿ ಅನ್ನೋದನ್ನು ಇಲ್ಲೇ ಹೇಳ್ತಾ ಇಲ್ಲ. ಪ್ರತಿಯೊಂದು ಇದು ಮೊದಲು ಸಿಗ್ಗಾವಿ ತೋಳ್ತಾ ಇದ್ದೀನಿ ಒಂದಿಷ್ಟು ನಿಮ್ಮ ಜೊತೆಗೆ. ಸಿಗ್ಗಾವಿಯಲ್ಲಿ ಈ ಮಾತುಗಳು ಮಾತಾಡ್ತಾ ಇದ್ದಾರೆ, ಇದು ಒಳ್ಳೆಯದ, ಒಳ್ಳೆಯ ಡೆವಲಪ್ಮೆಂಟ. ಹೌದು, ಟೀಕೆ ಮಾಡಿದ ಸಿದ್ದರಾಮಯ್ಯನವರು, ನೀವೇನು ಮಾಡಿಲ್ಲ ಕೆಲಸ ಅಂತೇಳಿ ಅದು ಸುಳ್ಳು ಇರ್ಬೋದು. ನೀವು ಅದಕ್ಕೆ ಈಗಾಗಲೇ ಉತ್ತರನೂ ಕೊಟ್ಟಿದ್ರಿ, ನೀವು ಕಟ್ಟಿಸಿ ಅಂತ. ನೀವಲ್ಲ, ಜನರ ತೆರಿಗೆಯಿಂದ ಬಂದಂಥ ಹಣದಿಂದ ನೀವು ಕಟ್ಟಿಸಿದಿರಿ. ನಿಮ್ಮ ಮನೆ ದುಡ್ಡಲ್ಲ, ನಮ್ಮ ಮನೆ ದುಡ್ಡು ಅಲ್ಲ ಅದು. ಅಮ್ಮ ಕಟ್ಟಿಸಿದ್ರಿ, ಆಯ್ತು ಅಡ್ಡಿಲ್ಲ, ಕೆಲಸ ಮಾಡಿದಿರಿ, ತೋರಿಸಿದಿರಿ, ಅದು ನಾವು ಕೆಲಸ ಮಾಡಿದ್ವಿ, ನಾವು ಪ್ರಗತಿಪರರಿದ್ದೀವಿ ಅನ್ನುವಂಥ ಮಾತನ್ನ ಒಪ್ಪುವಂಥದ್ದು. ಬಟ್ ಸರ್ಕಾರ ಬೀಳಿಸ್ತೀವಿ, ನೀವು ಗೆದ್ದಿಸ್ಕೊಟ್ರ ಅಂತೇಳಿ ಸಿಗ್ಗಾವಿ ಜನರಿಗೆ ಆಶ್ವಾಸನೆ ಕೊಟ್ರೆ ಆ ಗೌರ್ಮೆಂಟ್ ಬಿದ್ದರೇನು ಇದ್ರೇನು ಅನ್ನೋಂಥ ಪ್ರಶ್ನೆ ಬಂದುಬಿಟ್ಟಿದೆ ಜನ ಸಾಮಾನ್ಯರಿಗೆ ಇವತ್ತು. ಯಾಕಂದ್ರೆ ಅಟ್ಲೀಸ್ಟ್ ಅವ್ರು 5 ಗ್ಯಾರಂಟಿ ಆದರೂ ಕೊಡ್ತಾ ಇದ್ದಾರೆ, ನೀವೇನು ಕೊಡ್ತೀರಪ್ಪ ನಮಗೆ ಅನ್ನುವಂಥ ಪ್ರಶ್ನೆನೂ ಹೇಳ್ತಾ ಇದೆ ಅಂತ. ನೀವು ಹೇಳ್ಬೋದು, ಏ ದಿವಾಳಿ ಎದ್ದಪ್ಪ ನಮ್ಮ ಖಜಾನೆ ಹಾಗೆ ಹೀಗೆ, ಇವರೇ ಹಾಳು ಮಾಡಿದರು ನಾಶ ಮಾಡಿದರು ಅಂತ ಹೇಳ್ಬೋದು. ಆದರೆ ಜನರಿಗೆ ತಾತ್ಕಾಲಿಕವಾಗಿ ಅವ್ರು ನೆರವು ಸಿಗಲಿಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ಅಲ್ಲಿದಿಲ್ಲ ಇಲ್ಲದಲ್ಲೇ ಓಡಾಡಲಿಕ್ಕೆ, ಅವ್ರ ಉದ್ಯೋಗಕ್ಕಾಗಿ ಮತ್ತದಕ್ಕಾಗಿ ಇನ್ನೊಂದಕ್ಕಾಗಿ ಓಡಾಡಲಿಕ್ಕೆ ಫ್ರೀ ಬಸ್ ಸಿಗ್ತಾ ಇದೆ, ಒಂದಿಷ್ಟು ದುಡ್ಡು ಸಿಗ್ತಾ ಇದೆ, ಒಂದಿಷ್ಟು ಅಕ್ಕಿ ಅನ್ನ ಮಾಡೋದು ಅಕ್ಕಿ ಸಿಗ್ತಾ ಇದೆ. ಹೀಗಾಗಿ ವಿಶೇಷವಾಗಿ ಎಲ್ಲರೂ ಒಲವು ಸ್ವಲ್ಪ ಕಾಂಗ್ರೆಸ್ ಕಡೆಯಲ್ಲಿ ಕರ್ನಾಟಕದಲ್ಲಿದೆ. ಅಂಥ ಸರ್ಕಾರವನ್ನು ಬೆಳೆಸ್ತೀವಿ ಎನ್ನುವಂಥ ಮಾತು ಯಾವಾದ್ರ ಮೇಲೆ ನಿಮ್ಮ ಮೆಜಾರಿಟಿ ಆಗ್ಬೋದಾ ನಿಜವಾಗಿ, ಅಥವಾ ಇನ್ನೊಂದು ಇಲೆಕ್ಷನ್ಗೆ ನೀವು ಹೋಗ್ಬೋದು. ಇಲೆಕ್ಷನ್ ಹೋಗ್ಬೇಕಾದ್ರೆ ನಿಮ್ಮದು ಅಟ್ಲೀಸ್ಟ್ ಅವ್ರ ಮೆಜಾರಿಟಿ ಕಳ್ಕೊಬೇಕಲ್ಲ. ಇದು ಸಹಿತ ಒಂದು ದೊಡ್ಡ ಪ್ರಶ್ನೆ ಆಗುವ ಸಾಧ್ಯತೆಗಳಿದ್ದಾವೆ ಆ ಏರಿಯಾದಲ್ಲ ಎಲ್ಲ ಸಿಗ್ಗಾವೆಯಲ್ಲಿ. ಇದು ಈ ಮಾತು ಮಾತಾಡಿದ್ದು ಎಷ್ಟು ಮಟ್ಟಿಗೆ ಹೋಗಿ ಆಗ ಪ್ರತಿಭಾವಂತರು ಅನ್ನೋಗಿದ್ಲು ಒಬ್ಬ ಅನುಭವಸ್ತರು ಬೊಮ್ಮಾಯಿಯವರು, ಅವ್ರ ಬಾಯಿಂದ ಇಂಥ ಮಾತು ಬಂದಾಗ ಅಲ್ಲ ಇದು ಏನು ಹೇಗೆ ಸಾಧ್ಯ, ಮತ್ತು ಇನ್ನೊಂದು ಮೋದಿಯವರು ಹಿಂದೆ ಮಾಡಿದಂಥದ್ದು ಅಥವಾ ಕಾಂಗ್ರೆಸ್ಸವ್ರ ಹಿಂದೆ ಮಾಡಿದಂಥ ಒಂದು ಸರ್ಕಾರ ಕೆಡುವ ಕೆಲಸ ಆಗ್ಬೋದಾ ಅನ್ನೋ ಒಂದು ಪ್ರಶ್ನೆ ಸುತ್ತ ಅಂತೇಳಿ ಎಲ್ಲರಿಗೂ ಎದುರು ಬಂದುಬಿಡ್ತದೆ. ಇದು ಸಿಗ್ಗಾವಿಯಲ್ಲಿ ಹಾಲ. ಇನ್ನೊಂದು ಅದೇ ಕಾಲಕ್ಕೆ ಮತ್ತೊಂದು ನಾವು ನೋಡ್ತಾ ಇದ್ದೀವಿ, ಈ ಸಂಡೂರು ನಮ್ಮ ಬಳ್ಳಾರಿಯಲ್ಲಿದು, ಇದು ನಮ್ಮ ಖನಿಜಗಳ ಒಂದು, ಅದರಲ್ಲೂ ಕಬ್ಬಿಣದ ಖನಿಜಗಳ ಒಂದು ನಾಡು ಇದು. ಅದರಲ್ಲೂ ಸಂಡೂರು ಅಂತ ಬಹಳಷ್ಟು ಪ್ರಸಿದ್ಧವಾದಂಥ ಪ್ರದೇಶ, ಮುಂದಿನ ಜನಾಂಗಕ್ಕೆ ಒಂದಿಷ್ಟು ಉಳಿಸಿ ಹೋಗುವಂಥದ್ದು ಖನಿಜವನ್ನು ಅನ್ನುವಂಥ ಪ್ರದೇಶ. ಅದಕ್ಕೆ ಸಾಕಷ್ಟು ನಾವು ನಮ್ಮ ಈ ಒಂದು ಹೇಳಿಸಿತರ ಮೂಲಕ ವಾಕ್ಯ ಅನ್ನೋದ್ರು ಅನೇಕ ಕಾರ್ಯಕ್ರಮ ಮಾಡಿದ್ದೆ ನಾವು. ಸಂಡೂರಲ್ಲಿ ಏನಾಗ್ಬೋದು ಏನಾಗಲಿಕ್ಕಿಲ್ಲ ಅಂತೇಳಿ ಅಲ್ಲೇ ಇವತ್ತು ನಮ್ಮ ಇ ತುಕಾರಾಮರವರ ಮಿಸ್ಸಸ್ ಇ ಅನ್ನಪೂರ್ಣಮ್ಮನವರು, ಅದೇ ಕಾಲಕ್ಕೆ ಅವರು ವಿರುದ್ಧವಾಗಿ ಬಿ ಜೆ ಪಿಯಿಂದ ಬಂಗಾರು ಹನುಮಂತ ಅನ್ನುವಂಥ ನಿಂತಿದ್ದಾರೆ. ಇಲ್ಲೇ ಏನಾಗಿದೆಪ್ಪ ಅಂದರೆ ಎಲ್ಲರೂ ಇಲ್ಲಿ ಗಣಿ ದುರುಪಯೋಗ ಮಾಡ್ಕೊಂಡಂಥ ರಾಜಕಾರಣಿಗಳು, ಯಾರು ಇಲ್ಲಿ ಸುದ್ದಿ ಇಲ್ಲ. ಇವತ್ತು ನಮ್ಮ ಲಾಡ್ ಅವರು, ಸಂತೋಷ್ ಲಾಡ್ ಅವ್ರು ಇರ್ಬೋದು, ರೆಡ್ಡಿ ಅವರು ಇರ್ಬೋದು, ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ಏ ನಮ್ಮ ಹೆಸರಲ್ಲೇ ಭೂಮಿ ಇಲ್ಲರಿ, ನಾವು ಮಾಡಿಲ್ಲರಿ, ಇವತ್ತೇನೋ ಬಂಗಾರ ಹಣಮಂತವ್ರು ಹೇಳ್ಬೋದು. ಈ ದೇಶದಲ್ಲಿ ಬೇನಾಮಿಯಾಗಿ ಏನೇನು ನಡೆದಿಲ್ಲರಿ, ಇಲ್ಲಿ ಯಾರು ಹೆಸರಿರ್ತಾರೆ, ಯಾರೋ ಹೇಳಿರ್ತಾರೆ, ಇಲ್ಲೂ ಏನಾಗ್ತಿರ್ತದೆ. ಆದರೂ ಒಂದು ಕಾಲಕ್ಕೆ ಬಳ್ಳಾರಿಯನ್ನು ಒಂದು ಏನಪ್ಪ ರಿಪಬ್ಲಿಕ್ ಏರಿಯಾ ಅಂತ ಮಾಡಿದರು ಜನಾರ್ದನ್ ರೆಡ್ಡಿ ಅವರು. ಅದರಂದರೆ ಏನೇನು ಕೇಸ್ ಆಯಿತು, ನಂತರ ಜೈಲಿಗೆ ಹೋದರು ಬಂದರು ಎಲ್ಲನೂ ಅದು. ಈಗ ಮತ್ತೆ ಅವ್ರು ಮತ್ತೆ ಲೀಡಿಂಗ್ ತೋಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ವರ್ಸಸ್
ಏನಪ್ಪ ಅಂತಂದ್ರೆ ನಮ್ಮ ಸಂತೋಷ ಲಾಡ ಇಬ್ಬರು ಅವರು ಖನಿಜಗಳನ್ನು ಮಾರ್ಕೊಂಡವರ ಖನಿಜ ಬೆನ್ನೆತ್ತಿದವರ ಕಬ್ಬಿಣ ಖನಿಜ ಅದರನ್ನು ಕಳಿಸಿದವರ ಅದರನ್ನು ಸ್ವಲ್ಪ ಹೆಚ್ಚಿಗೆ ಅಲ್ಲೇ ಅವ್ಯವಹಾರ ಮಾಡಿದ ಆರೋಪ ನಮ್ಮ ಯಾರಪ್ಪ ಅಂತಂದ್ರೆ ಈ ಜನಾರ್ದನ ರೆಡ್ಡಿ ಅವರು ಅನ್ನು ಅವ್ರ ಮೇಲದ ಅವ್ರಿಗೆ ಇವನ್ನ ನಾವು ಅವ್ರಿಗೆ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ ಇಲ್ಲ ಈ ಒಂದು ದೊಡ್ಡ ಪ್ರಮಾಣದ ಇವರು ಬ್ಯಾರನ್ ಅಂತೇಳಿ ಕಬ್ಬಿಣದ ಇದು ಐಸರನ್ನ ಕಳಿಸುವಂಥದ್ದು ಎಕ್ಸ್ಪೋರ್ಟ್ ಮಾಡುವಂಥ ವ್ಯಕ್ತಿ ಅಂತ ಇನ್ನೂ ಆರೋಪ ಮಾಡಿದ್ವಿ ನಾವು ಜನಾರ್ದನ ರೆಡ್ಡಿ ಅವ್ರಿಗೆ ಅವ್ರಿಗೆ ಇವತ್ತು ನಮ್ಮ ಲಾಡ್ ಅವ್ರು ನಡೆದದು ಇವರಿಬ್ಬರು ಪ್ರತಿನಿಧಿಯಾಗಿ ನಮ್ಮ ಲಾಡರ ಪ್ರತಿನಿಧಿಯಾಗಿ ನಮ್ಮ ಅನ್ನಪೂರ್ಣಮ್ಮನವರು ಮತ್ತು ಈ ಬಂಗಾರು ಹನುಮಂತ ಅವರು ನಮ್ಮ ರೆಡ್ಡಿ ಅವರ ಪರ ನಿಲ್ತಾ ಇದ್ದರು. ಇವತ್ತು ಯಾರು ಗೆದ್ದರೂ ನಾವಿಲ್ಲಿ ಹೇಳೋದಷ್ಟ ಈ ಒಂದು ಸಂಡೂರ ಒಂದು ಒಳ್ಳೆಯ ಕ್ಷೇತ್ರ ಆಗಲಿ, ಜನಾಭಿವೃದ್ಧಿಗೆ ಜನಕ್ಕೆ ಅನುಕೂಲವಾದ ಒಂದು ಪ್ರದೇಶ ಆಗಲಿ ಅಂತ. ಇನ್ನು ಇನ್ನೊಂದು ಬಂದದ್ದು ನಿಮ್ಮ ಮೂರನೇದು ಉಪಚುನಾವಣೆ ಗೊತ್ತದೆ, ಈಗಾಗಲೇ ಚನ್ನಪಟ್ಟಣ ದೊಡ್ಡ ದುಮ್ಮಡಿರಿ ದುಮ್ಮಡಿ ದುಮ್ಮಡಿ. ಅದರಲ್ಲೂ ಇಲ್ಲಿ ಸಿದ್ದರಾಮಯ್ಯನವ್ರಿಗೆ, ಕುಮಾರಸ್ವಾಮಿಗಳಿಗೆ, ದೇವೇಗೌಡರಿಗೆ ಹೆಂಡ್ರಿ ಜೋರು ಅದ್ರ ಜೋಡಿ ಡಿ ಕೆ ಸಿ ಅವ್ರಿಗೆ. ಆ್ಯಕ್ಚುಲಿ ಈ ಒಂದು ಏನು ಚನ್ನಪಟ್ಟಣದಲ್ಲ ಇವತ್ತು ಸಿದ್ದರಾಮಯ್ಯರ ಮತ್ತು ಡಿ ಕೆ ಸಿ ಮಧ್ಯದಲ್ಲಿ ಮುಖ್ಯಮಂತ್ರಿ ಕುರಿಸಲ್ವಾಗಿ ಏನು ಯುದ್ಧ ನಡೆದಿತ್ತು ಅದು ಸಮಾಪ್ತಿ ಆಗೋದು ಒಂದು ಕಾರಣೀಭೂತಾಗಿದೆ ಇವತ್ತು. ಹೇಗಪ್ಪ ಅಂದರೆ ಡಿ ಕೆ ಸಿ ಅವರು, ಡಿ ಕೆ ಸುರೇಶ್ ಅವರು ಪೂರ್ವ ಪ್ರಮಾಣದಲ್ಲೇ ಸಿದ್ದರಾಮಯ್ಯರು ಬೆನ್ನಿಗೆ ಬಿದ್ದುಬಿಟ್ಟಿದ್ದಾರೆ ಇವತ್ತು. ಸಿದ್ದರಾಮಯ್ಯರು ಜೊತೆಗೆ ತೆಗೆದುಕೊಂಡ ಇವತ್ತು ಚನ್ನಪಟ್ಟಣ ಗೆಲ್ಲುವಂಥ ಗೆಲ್ಲಬೇಕನ್ನುವಂಥದ್ದು ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲಿಂದ ನಿಮ್ಗೆ ಗೊತ್ತದೆ ಈಗಾಗಲೇ ದೊಡ್ಡ ಯುದ್ಧ ನಡೆದಂಗಾಗಿದೆ ಯೋಗೇಶ್ವರ ಅವರಿಗೆ, ಅವ್ರ ವಿರುದ್ಧ ಅವರು ನಮ್ಮ ನಿಖಿಲ್ ಅವ್ರಿಗೆ, ಒಂದು ಕಡೆ ನಮ್ಮ ದೇವೇಗೌಡರ ಸಂತತಿ, ಇನ್ನೊಂದು ಕಡೆ ಯೋಗೇಶ್ವರ ಅವರು ಪಕ್ಷಾಂತರಿಗಳು, ಇವರು ಮಧ್ಯದಲ್ಲೇ ನಡೆದದು ಜೋರ್ದಾರಾಗೆ ಪ್ರತಿ ಮನೆಗೆ ಹೋಗೋದು ಮಾಡೋದು ನಿರಂತರತೆ ಒಂದು ಜೋರ್ದಾರಿ ಅನ್ನೋದು. ಇವೆಲ್ಲ ಮೂರು ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಯಾರು ಗೆಲ್ಲಬಹುದು ಅನ್ನುವಂಥದ್ದು ಎಲ್ಲರಿಗೂ ಕುತೂಹಲದ ಅದು ಬದಿಗಿಡೋಣ. ಈಗ ಒಂದು ಮಾತನ್ನು ನಾವು ಈ ಸಂದರ್ಭದಲ್ಲಿ ಮಾತಾಡಬೇಕಾಗ್ತದೆ. ಈ ಮೂರು ಕ್ಷೇತ್ರಗಳಲ್ಲಿ ನಾವು ಆರೋಪ ಪ್ರತ್ಯಾರೋಪ ಮಾಡೋ ಮುಂದೆ ಸಹಜವಾಗಿ ಒಂದು ವಿಚಾರ ಮಾಡಿದಾಗ ಈ ಮೂರು ಕ್ಷೇತ್ರಗಳು ಅದರಲ್ಲೂ ಸಂಡೂರ ದೊಡ್ಡ ಹೆಸರಿದ್ದಂಥದ್ದು ಅಲ್ಲೊಂದು ಒಳ್ಳೆಯ ಆಸ್ಪತ್ರೆ ಇಲ್ಲ ಅನ್ನುವಂಥದ್ದನ್ನು ಕೇಳಿದಾಗ ಮನಸ್ಸಿಗೆ ಭಾಳ ನೋವಾಗ್ತದೆ. ಇಲ್ರಿ ಸಂಡೂರು ಎಂಥ ಒಂದು ರಾಜಮನೆತನ ಇದ್ದಂಥದ್ದು, ಅಲ್ಲೊಂದು ಏನೋ ಆಗ್ಬೇಕು, ಬಳ್ಳಾರಿಗೆ ಹೋಗ್ಬೇಕು, ಇಲ್ಲ ಹೊಸಪೇಟೆಗೆ ಹೋಗ್ಬೇಕು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇಲ್ಲಿವರಿಗೆ ಮಾಡಿದಂಥ ಈ ರಾಜಕಾರಣಿಗಳು ಏನು ಮಾಡಿದರು, ಜನಾರ್ದನ ರೆಡ್ಡಿ ಅವರು ಏನು ಮಾಡಿದರು, ಲಾಡ್ ಅವರು ಏನು ಮಾಡಿದರು, ಸಿದ್ದರಾಮಯ್ಯನವರು ಈ ಒಂದು ಹಿಂದೂ ಅಧಿಕಾರದಲ್ಲಿದ್ದರು ಇವತ್ತು ಅಧಿಕಾರದಲ್ಲಿದ್ದಾರೆ, ಒಂದು ಒಳ್ಳೆ ಆಸ್ಪತ್ರೆ ಕಟ್ಟಲಿಕ್ಕಾಗಿಲ್ಲ, ಒಳ್ಳೆ ಶಿಕ್ಷಣ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಕೇಳಿದಾಗ ಏನು ಡೆವಲಪ್ ಮಾಡ್ತಾರಪ್ಪ ಇವರು, ಈಗ ಏನು ಮಾಡೋರು ಇದ್ದಾರೆ ಈ ಸದ್ಯದ ಪರಿಸ್ಥಿತಿಯಲ್ಲೇ ಅನ್ನುವಂಥ ದೊಡ್ಡ ಪ್ರಶ್ನೆ ಹೇಳ್ತದೆ. ಅದೇ ಕಾಲಕ್ಕೆ ಈ ರೀತಿ ಇಲ್ಲಿ ಸಂಡೂರಲ್ಲೇ ಆದರೆ ಸಂಡೂರು ಜನ ಅಲ್ಲಿ ಸಮಸ್ಯೆ ಒದರ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಇನ್ನು ಚನ್ನಪಟ್ಟಣದ ಪರಿಸ್ಥಿತಿ ಅಲ್ಲೂ ಗಂಭೀರ ಅದ ರೀ. ಇವತ್ತು ಹಿಂದೂ ಪತ್ರಿಕೆಯಲ್ಲಿ ಏನು ನೋಡ್ತಾ ಇದ್ದಾಗ ಒಂದು ವರದಿ ಬಂದಿತ್ತು, ಯಾಕಂದರೆ ಕಳೆದ 10 ವರ್ಷಗಳಿಂದ ಯಾರೋ ಅಲ್ಲಿ ರಾಜಕಾರಣ ಬಂದು ಏನೂ ಆಶ್ವಾಸನೆ ಕೊಟ್ಟರೆ ಇವತ್ತು ವಿಷಯದಲ್ಲೇ ದಲಿತರ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕಾಗಿ ನೀವು ದಯವಿಟ್ಟು ಇದನ್ನು ನೋಡಿರಿ. ಇದನ್ನು ಈ ವರದಿಯ ಒಂದು ರಿಪೋರ್ಟನ್ನು ಇದರಲ್ಲೇ ಗುಡಿಸಲುಗಳು ಕಾಣ್ತಾ ಇದ್ದಾರೆ ನಿಮಗೆ. ಈ ಗುಡಿಸಲುಗಳು ಯಾರಪ್ಪ, ದಲಿತರ ಗುಡಿಸಲುಗಳು ಅಂತ. ಇವತ್ತಿಗೂ ಒಂದು ಮನೆಯನ್ನು ಕಟ್ಟಕ್ಕೆ ಸಾಧ್ಯ ಆಗಿರಲ್ಲಪ್ಪ ಈ ರಾಜಕಾರಣಿಗಳಿಗೆ, ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿಗಳಾಗಿರ್ಬೋದು, ಯೋಗೇಶ್ವರವರಾಗಿರ್ಬೋದು, ಇವರೆಲ್ಲರೂ ಅಲ್ಲೇ ಸಾಕಷ್ಟು ಓಡಾಡ್ತಾ ಇದ್ದಾರೆ. ಇವತ್ತಿಗೂ ಸಹಿತ ದಲಿತರ ಪರಿಸ್ಥಿತಿ ಹೆಂಗದ, ಅಲ್ಲೂ ಸಹಿತ ಈ ಆಸ್ಪತ್ರೆಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಏನಿಲ್ಲಲ್ಲ, ಇವೆಲ್ಲ ನಾವು ಗಮನಿಸಬೇಕಾಗಿದ್ರಿ ಇವತ್ತು. ಯಾಕಂತಂದರೆ ಬರೇ ಇವರು ನಾವು ಏನಪ್ಪ ಅನ್ನೋದನ್ನು ನಿರ್ಮಾಣ ಮಾಡ್ತೀವಿ, ನೀವು ಪ್ರಸ್ತುತದಲ್ಲಿ ನೀವು ಪ್ರಸ್ತುತ ನೀವು ಕಣಿ ಜಪಿಸಿರಿ ಅವ್ರು ಕಣಿ ಜಪಿಸಿ ಅಂತ ಹೇಳ್ತಾ ಇದ್ದೀರಿ. ಮತ್ತು ಅದೇಕಾರಕ್ಕೆ ಈಗಾಗಲೇ ನಾವು ಹೇಳಿದಾಗ ಸಿಗ್ಗಾವಿಯಲ್ಲೇ ಈ ಪರಿಸ್ಥಿತಿ, ಸಿಗ್ಗಾವಿ ವಿಷಯಕ್ಕೆ ಬಂದಾಗ ನೀವು ನೋಡಿದಿರಿ ಈಗಾಗಲೇ ಸಿದ್ದರಾಮಯ್ಯ ಸಾಕಷ್ಟು ಆರೋಪ ಮಾಡಿದ್ದಾರೆ, ಅದಕ್ಕೆ ಏನೋ ಉತ್ತರ ಕೊಟ್ಟಿದ್ದಾರೆ. ಅಲ್ಲೂ ಬಡತನ ಹೋಗಿಲ್ಲ, ಅಲ್ಲೂ ಏನಪ್ಪ ಅವ್ಯವಹಾರಗಳಾಗೋದು ನಿಂತಿಲ್ಲ, ಅಲ್ಲೂ ಸರಿಯಾದ ಇದು ಏನಪ್ಪ ಅಂದ್ರೆ ಶಾಲೆಗಳಿಲ್ಲ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ, ಅನೇಕ ಹಳ್ಳಿಗಳಿಗೆ ಸರಿಯಾದ ರಸ್ತೆಗಳಿಲ್ಲ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಅದು ಉತ್ತರ ಕೊಡ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು, ನಾವು ಹಾಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಅಂತ ಕೊಟ್ಟಿವಿ ಇಂತ ಕೊಟ್ಟಿವಿ ಅಂತೀರ. ಇವೆಲ್ಲ ಮೂರು ಕ್ಷೇತ್ರಗಳನ್ನು ಸರ್ವೆ ಮಾಡಿದಾಗ ಇಲ್ಲಿಯೇ ಎಲ್ಲ ರಾಜಕಾರಣಿಗಳು ಕೇವಲ ಮತಕ್ಕಾಗಿ ಸುಳ್ಳು ಹೇಳುವಂಥದ್ದು ಸ್ಪಷ್ಟವಾಗಿ ಕಂಡುಬರ್ತಾ ಇದೆ ಅಂತ. ಚನ್ನಪಟ್ಟಣದಲ್ಲಿ ನೋಡ್ರಿ ದಲಿತರ ಪರಿಸ್ಥಿತಿ ಯಾವ ರೀತಿ ಅದ ಏನದ ಅಂತ, ಇಡೀ ದೇಶದ ಮಿಂಗ ಅದ ಪರಿಸ್ಥಿತಿ. ಇವತ್ತು ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾರೆ, ಬಿ ಜೆ ಪಿಯವರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಬಿ ಜೆ ಪಿ ಮೇಲೆ ಹೇಳಿದ್ದಾರೆ. ಇದೆ ಸಿಗ್ಗಾವಿ ಇಂಥ ಒಂದು ಪ್ರದೇಶ ಅಲ್ಲೇ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರಿ ಕಡೆಗೆ ಹೊಂಟಿದ್ದಾರೆ. ಇದು ಮೊದಲು ಸಮಸ್ಯೆ ಅದ ಅಲ್ಲೇ, ರೋಡ್ ಸರಿ ಇಲ್ಲ ಅಂತೇಳಿ ಮಾಡಿದ್ದೀವಿ ಅಂತ ಏನೋ ಹೇಳಿ ಕೊಡ್ತಾರೆ, ಮತ್ತೆ ಅದಕ್ಕೆ ವಾದ ಮಾಡ್ತಾರೆ ರೋಡ್ ಸರಿ ಇಲ್ಲ, ಎಜುಕೇಷನ್ ಸರಿ ಇಲ್ಲ, ಎಜುಕೇಷನ್ ಮಟ್ಟ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಗ್ಗಾವಿಯಲ್ಲೇ. ಅದೇ ಕಾಲಕ್ಕೆ ಇಲ್ಲೇ ಚನ್ನಪಟ್ಟಣದಲ್ಲ ಪಾಪ ದಲಿತರ ಪರಿಸ್ಥಿತಿ ಆ ರೀತಿ ನೋಡಿದವ್ರದ್ದು ಹಂಗೆ ಅದ. ಅಲ್ಲೂ ಆಸ್ಪತ್ರೆಗಳಾಗಲಿ ಇನ್ನೂಕ್ಕಾಗಲಿ ಭ್ರಷ್ಟಾಚಾರ ನಿಂತಿಲ್ಲ, ಸ್ಕೂಲ್ಗಳಲ್ಲಿ ಸಹಿತ ಪರಿಸ್ಥಿತಿ ಅದ, ಸರಿಯಾಗಿ ಸ್ಕೂಲ್ಗಳು ಮುಟ್ತಾ ಇಲ್ಲ ಮಕ್ಕಳಿಗೆ. ಇನ್ನು ಇದೇ ಕಾಲಕ್ಕೆ ಸಂಡೂರದು
ಅದು ಒಂದು ಆಸ್ಪತ್ರೆಗಳಲ್ಲಿ ಜಸ್ಟ್ ಹೇಳಿದ ನಿಮಗೆ ಈ ಮೂರು ಕ್ಷೇತ್ರಗಳಲ್ಲಿ ಈ ಬೇಸಿಕ್ ನೀಡ್ಸ್ ಇವು ಇವುಗಳನ್ನ ಮಾಡುವಂತೆ ಯಾರ್ದು ಗಮನ ಇಲ್ಲರಿ. ಬಸವರಾಜ ಬೊಮ್ಮೆ ಅವರು ಸಿದ್ದರಾಮಯ್ಯ ಸರ್ಕಾರ ಓಡಿಸ್ತಾನಂತಾರೆ, ಇನ್ನೊಂದು ಲಾಡ್ ಅವರು ಇನ್ನೇ ಅವ್ರು ಜೈಲಿಗೆ ಹಾಕ್ಸನಂತ ಇದ್ದಾರೆ, ಅವ್ರು ಇವ್ರನ್ನ ಜೈಲಿಗೆ ಹಾಕ್ಸನಂತ ಇದ್ದಾರೆ ಜನಾರ್ದನ ರೆಡ್ಡಿ ಅವರು. ಮುಂದೆ ಅದೇ ಕಾರಕ ಈ ನಮ್ಮ ಏನಪ್ಪ ಅಂತಂದ್ರೆ ಈ ಇದರಲ್ಲಿ ನಮ್ಮ ಚನ್ನಪಟ್ಟಣದಲ್ಲ ದೇವೇಗೌಡರು ಏನಪ್ಪ ಅಂದರೆ ಮನೆಗೆ ಕಳಿಸೇ ಬಿಡೋಣ ನಾವು, ಇದನ್ನೇನು ಡಿ ಎಮ್ ಕೆ ಒಪ್ಪಿದ್ರೆ ನಾವು ಮೇಕೆದಾಟಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲ, ಈ ಸಲ ಸೊಕ್ಕಿಗೆ ಭಾಳ ಬಂದಿದ್ದಾರೆ ಸಿದ್ದರಾಮಯ್ಯ ಸೋಲಿಸೋದು ಅವರು ಅಂತ ಇದ್ದಾರೆ ದೇವೇಗೌಡರು. ಇವರು ಸೊಕ್ಕಗಳನ್ನು ಮತ್ತೆ ನಡೆಸೋದಕ್ಕಾಗಿ ಈ ಯುದ್ಧಕ್ಕಾಗಿ ಚುನಾವಣೆ ಬೆಳೆಸ್ಕೊಡ್ತಾ ಇದ್ದಾರೆ ಬಿಣ. ಇವರ್ಯಾರು ಸಹಿತ ಇವರಲ್ಲಿ ಯಾರೂ ಈ ನಾ ಮೂಲಭೂತವಾದಂತಹ ವಸ್ತು ಇದನ್ನು ಶಿಕ್ಷಣ ಅಥವಾ ಆರೋಗ್ಯ ಅಥವಾ ಇನ್ನುಳಿದ ವಿಷಯಕ್ಕೆ ನಾವು ಖರ್ಚು ಮಾಡ್ತೀವಿ ಇಷ್ಟೆಲ್ಲ ಮಾಡ್ತೀವಿ ಅಂತ ಯಾರೂ ಹೇಳ್ತಾ ಇಲ್ಲ. ನಮ್ಮ ಪಿರಿಯಡ್ದಲ್ಲಿ ಇಷ್ಟು ಮಾಡೇ ಕೊಡ್ತೀವಿ ಅಂತ ಯಾರೂ ಆಶ್ವಾಸನೆ ಕೊಡ್ತಾ ಇಲ್ಲ. ಹಾಗೆ ಸುಮ್ಮನೆ ಹೇಳೋದಿಲ್ಲ, ಆದರೆ ಆರೋಪ ಮಾಡೋದು ಸುಳ್ಳು ಹೇಳೋದು ಅಂತ ಹೇಳಿದವ. ಈ ಮೂರು ಚಾನಲ್ ಯಾರು ಗೆದ್ದರೂ ಮತ್ತೆ ಪರಿಸ್ಥಿತಿ ಯಥಾಸ್ಥಿತಿನ ಅಂತನ್ನೋದು ಸ್ಪಷ್ಟ ಆಗ್ತಾ ಇದೆ. ಅದಕ್ಕೆ ನಮ್ಮ ಜನ ಈ ಸಂದರ್ಭದಲ್ಲಿ ಮತ್ತೊಂದು ಮತ್ತೊಂದು ಹೇಳ್ತಾ ಇದ್ದೀನಿ, H16 News ಮೂಲಕ ಅಥವಾ ನಮ್ಮ ಹೇ ಚೇತರ ಮೂಲಕ ಹೇಳೋದು ಅಷ್ಟೇ. ಇವರಲ್ಲಿ ಯಾರು ನಿಮಗೆ ಯೋಗ್ಯ ಅನ್ನಿಸ್ತಾರೆ ಅವ್ರು ಮತ ಹಾಕಿದ್ರೆ ತಪ್ಪಿಲ್ಲ, ಆದರೆ ಯೋಗ್ಯ ಅನಿಸಲಿಲ್ಲ ಅಂತಂದ್ರೆ ನೀವು ಇದ್ದಂಥವ್ರು ದಯವಿಟ್ಟು ಮತದಾನ ಹಾಕ್ಲಿಕ್ಕೆ ಹೋಗೋದ ಅದು ಬಹಿಷ್ಕಾರ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ಲಿ ನೋಟಾ ಅಂತ ಕೊಟ್ಟಿದ್ದಾರೆ, ಆ ನೋಟವನ್ನು ಬಳಸ್ರಿ, ಬಳಸಿ ಇವ್ರನ್ನೆಲ್ಲನೂ ಮನೆಗೆ ಕಳಿಸಿಬಿಡ್ರಿ. Once for all ಒಂದು ಮಾಡಿದ್ರೆ ಹೊಸ ಮತ್ತೆ ಸಂತತಿ ಬರ್ತದೆ, ಹೊಸ ವಿಚಾರಧಾರೆ ಬರ್ತದೆ. ಯಾಕಂದರೆ ನಾವು ಕೋರ್ಟಿಗೆ ಹೋಗಿ ಅದು ಮತ್ತೇನು ಮಾಡಿ ಮತ್ತೆ ಅನುಕೂಲ ಅದ ಒಬ್ಬ ಹೈಯೆಸ್ಟ್ ತೊಗೊಂಡಂಥ ಒಂದು ಯಾವುದೇ ಪಕ್ಷ ತೊಗೊಳ್ಳೋರು ಮತ್ತೆ ಅದಕ್ಕಿಂತ ನಮ್ಮ ನೋಟ ಹೆಚ್ಚಾಯ್ತಂದರೆ ಅವ್ರನ್ನ ಮನೆಗೆ ಕಳಿಸುವಂಥ ಅವಕಾಶ ನಮಗೆ ನಿರ್ಮಾಣ ಆಗ್ತದೆ. ಅಲ್ಲಿ ಪ್ರಜ್ಞಾವಂತರು ಎಲ್ಲ ಮೂರು ಕ್ಷೇತ್ರದಲ್ಲೇ ಮತ್ತು ಪ್ರಾಮಾಣಿಕರು ಕೊಡ್ಕೊಂಡು ಇದನ್ನು ಮಾಡುವಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನೋಟ ಮಾತ್ರ ಈ ಒಂದು ದುರ್ವ್ಯವಸ್ಥೆಗೆ ಎಲ್ಲರೂ ಆರೋಪಿಗಳಂತ ನನಗೆ ಅನ್ನಿಸ್ತದೆ. ಇವರೆಲ್ಲ ಮಾತಾಡೋದು ಬಿಟ್ರೆ ಯಾಕಂದರೆ BJP ಕನ್ನಲ್ಲಿ ಕಾಂಗ್ರೆಸ್ಗೆ ಆರೋಪಿಗಳು ಕಾಂಗ್ರೆಸ್ ಕನ್ನಲ್ಲಿ, JDS ಅವರ ಆರೋಪಿಗಳು JDS ಕನ್ನಲ್ಲಿ, ಇನ್ನುಳಿದ ಕಾಂಗ್ರೆಸ್ ಇನ್ನುಳಿದವರು ಆರೋಪಿಗಳು. ಇವ್ರನ್ನೆಲ್ಲರೂ ಒಂದಲ್ಲ ಒಂದು ಏನಪ್ಪ ಅಂದರೆ ಈ ಆರೋಪಗಳ ಮಧ್ಯದಲ್ಲಿ ಇದ್ದಂಥವ್ರನ್ನ ಮನೆಗೆ ಕಳಿಸೋದು ಯೋಗ್ಯ ಅಂತ ನನಗೆ ಅನಿಸ್ತದೆ. ನಿಮಗೆ ಅನಿಸ್ತದೆ ಗೊತ್ತಿಲ್ಲ. ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದರಿಂದ ನಾನು ಹೇಳಿದ್ದೀನಿ ನಿಮ್ಗೆ ಸರಿ ಅನಿಸ್ತದೇನು ಅನ್ನೋದನ್ನು ನೀವು ದಯವಿಟ್ಟು ತಿಳಿಸ್ರಿ. ಜೊತೆಗೆ ಇನ್ನೊಂದು ಮಾತು, ಹೇ ಸೀತಾರಾಮ್ ಅರ್ಥಾತ್ H16 News ಮೂಲ ಉದ್ದೇಶ ವ್ಯವಸ್ಥೆಗೆ ಏನಾದರೂ ಉತ್ತರ ಹುಡುಕೋದು. ಅದಕ್ಕಾಗಿ ಕೊನೆಯದ ಹೇಳ್ತಾ ಇರೋದು ನಿಮಗೆ, ಇದು ಹೇ ಸೀತಾರಾಮ್ ಸತ್ಯದ ಕೈಗೆ ನೋಡಿ ಇದಕ್ಕೆ ಬೆಂಬಲ ಕೊಡ್ರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮುಂದಿನ ಹೇಳೋದು.